ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಸರ್ಕಾರ ಸಮ್ಮತಿ ನೀಡಿದೆ ಎಂದು ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದರು. ಪತ್ರಕಾರರೊಂದಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಶೇಕಡ 50ರಷ್ಟು ತಲುಪಿದೆ. ನಮ್ಮ ಜೀವದ ಜೊತೆಗೆ ಕುಟುಂಬದ ಸದಸ್ಯರ ಜೀವ ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೋವಿಡ್ ಎರಡನೇ ಅಲೆ ಹೋಗಲಾಡಿಸಲು ಮುಂದಾಗಬೇಕು ಎಂದರು. ಕೋವಿಡ್ ನಿಯಂತ್ರಿಸಲು ರಾಜ್ಯ ಸರ್ಕಾರ ಶತಾಯಗತಾಯ ಪ್ರಯತ್ನಿಸುತ್ತಿದೆ. ಸಮರ್ಥವಾಗಿ ಕೊರೋನಾ ನಿಯಂತ್ರಿಸಲು ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಸೇವೆಯಲ್ಲಿ ತೊಡಗಿಕೊಳ್ಳಲು ಸರ್ಕಾರ ಸಮ್ಮತಿ ನೀಡಿದೆ. ಕೇಂದ್ರ ಸರ್ಕಾರ ಹೆಚ್ಚಿನ ಔಷಧಿ ಆಕ್ಸಿಜನ್ ಕೊಡಲು ಮುಂದಾಗಬೇಕೆಂದು ರಾಜ್ಯ ಸರ್ಕಾರ ಮನವಿ ಮಾಡಿದೆ ಎಂದರು. ಈಗಾಗಲೇ ನಾವು ಲಾಕ್ಡೌನ್ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಪ್ರತಿನಿತ್ಯ ಜೀವನ ಉಪಯೋಗಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳನ್ನು ಮಾತ್ರ ತಗೊಳ್ತಕ್ಕಂಥದ್ದು ಬೆಳಗ್ಗೆ ಒಂದು 4 ತಾಸು. ತೋಟಪಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾವುದೇ ಥರದ್ದು ಇದರದ್ದು ಅನ್ವಯ ಆಗೋದು. ಒಂಥರ ಲಾಕ್ಡೌನ್ ಇದ್ದಂಗೆ ಇದೆ, ಆದರೂ ಕೂಡ ಜನ ಅರ್ಥ ಮಾಡ್ಕೊಳ್ತಾರೆ. ಸಂಪೂರ್ಣ ಲಾಕ್ಡೌನ್ ಏನು ಮಾಡ್ತಾ ಚಿಂತನೆ ಇದೆ ಸರ್ ಸರ್ಕಾರ? ಬಹುಶಃ ಇವತ್ತು ನಾಳೆ ನಾವು ಮುಖ್ಯಮಂತ್ರಿಗಳು ಜೊತೆಗೆ ವಿಚಾರ ವಿನಿಮಯ ಆಗ್ತಾ ಇದೆ, ನೋಡಿಕೊಂಡು ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಲಿಕ್ಕೆ. ಇದು ವೈಯಕ್ತಿಕ ನಿಲುವಲ್ಲ, ಒಂದು ಸರ್ಕಾರದ ಮೇಲೆ ಒಬ್ಬರು ಮುಖ್ಯಮಂತ್ರಿಗಳು, ಅವ್ರ ಕೆಳಗಡೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಚಿವರು ಇರ್ತೀವಿ. ಯಾವುದೇ ನಿರ್ಣಯಗಳು ಮಾಡಬೇಕಾದ್ರೆ ಒಟ್ಟಿಗೆ ಕೂಡಿಕೊಂಡು ಇದರದ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಅದನ್ನು ನಿರ್ಣಯಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾರದೇ ಒಬ್ಬರದು ಉಪಮುಖ್ಯಮಂತ್ರಿದು ಇರ್ಬೋದು ಅಥವಾ ಮಂತ್ರಿಗಳದ್ದು ವೈಯಕ್ತಿಕ ಅಭಿಪ್ರಾಯ ಇರೋದು. ಇನ್ನೂ ಇದನ್ನು ಕಠಿಣವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಡಿ ಸಿ ಸುಧಾಕರ್ ಅವರು ರಾಜೀನಾಮೆ ಬಿಡ್ತಾರೆ, ಆರೋಗ್ಯ ಸಚಿವರು ರಾಜೀನಾಮೆ ಬಿಡ್ತಾರೆ. ನೋಡಿ, ಆರೋಗ್ಯ ಸಚಿವರು ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಅನಿರೀಕ್ಷಿತವಾಗಿ ಇದು ಬೆಳವಣಿಗೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಒಂದೇ ಅಂತಲ್ಲ, ಮಹಾರಾಷ್ಟ್ರದಲ್ಲಿನೂ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿನೂ ಕೂಡ 65-70 ಸಾವಿರವರೆಗೆ ಹೋಗಿರ್ತಕ್ಕಂಥ, ಅಲ್ಲಿ ಸ್ವಲ್ಪ ಲಾಕ್ಡೌನ್ ಮಾಡೋಣ, ಅದು 65 ಇದ್ದಿದ್ದು ಇವತ್ತು 50ಕ್ಕೆ ಬಂದಿದೆ. ಇನ್ನು ನಾವು ಇಲ್ಲೊಂದು ಸ್ವಲ್ಪ ಹೆಚ್ಚು ಬಿಗುವನ್ನು ಇಲ್ಲಿ ನಾವು ತಗೋಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ. ಅದನ್ನು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಅದ್ರ ಬಗ್ಗೆ ತಿಳಿಸಿ. ಇಲ್ಲ ಇಲ್ಲ, ನಮಗೆ ಕೇಂದ್ರ ಸರ್ಕಾರ ಹೆಚ್ಚು ಬೇಡಿಕೆಯನ್ನು ಅವ್ರು ಕೊಟ್ಟಿದ್ದು, ಅದಕ್ಕೆ ನಿನ್ನೆ ಸ್ಪಂದನೆ ಮಾಡಿ ಹೆಚ್ಚು ನಮಗೆ ಒಂದು ಅಲಾಟ್ಮೆಂಟ್ ಕೂಡ ಮಾಡಿದ್ದಾರೆ. ಬೆಳಗ್ಗೆನೇ ನಾನು 7 ಗಂಟೆಗೆ ಮುಖ್ಯ ಕಾರ್ಯದರ್ಶಿಯವರ ಜೊತೆಗೆ ನಾನು ಮಾತಾಡಿದಾಗ ಇವತ್ತು ಅದನ್ನು ಎಲ್ಲ ಜಿಲ್ಲೆಗಳಿಗೆ ಅಲಾಟ್ಮೆಂಟ್ ಕೂಡ ಹೆಚ್ಚುವರಿ ಬಂದಿರತಕ್ಕಂಥದ್ದು ಅಲಾಟ್ಮೆಂಟ್ ಮಾಡ್ತೀವಿ, ಅದನ್ನು ಕೊರತೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಈಗ ಇದನ್ನು ಹುಡುಕಿ ತೆಗೆದವರೇ ಸತೀಶ್ ರೆಡ್ಡಿ ಅವರು, ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು, ಇವರೆಲ್ಲರೂ ಇವರದೇ ಒಂದು ತಂಡ. ಅದನ್ನು ಏನಾಗಿದೆ ಅಂತಕ್ಕಂಥದ್ದು ಹುಡುಕಿ ತೆಗೆದವರೇ ಇವರೇ ಇದ್ದಾರೆ. ಈಗ ಅವ್ರು ಯಾರು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗಾಗಲೇ ಮಾಧ್ಯಮದಲ್ಲಿ ಯಾರು ಈಗಾಗಲೇ ಬಂಧನ ಆಗಿದ್ದಾರೆ, ಇದ್ರ ಹಿಂದೆ ಯಾರ ಕೈವಾಡ ಇತ್ತು ಅನ್ನೋದು ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ಪಡೆದಿದ್ದಾರೆ. ಅವರೇ ಯಾರು ಹುಡುಕಿ ತೆಗೆದಾರಲ್ಲ ಅವರೇ ಇದರಲ್ಲಿ ಕೈವಾಡಿದೆ ಅಂದ್ರೆ ಏನಿದ್ರು ಅರ್ಥ?